ನಮ್ಮ ಕರಾವಳಿ ಕರ್ನಾಟಕ ಹಾಗೂ ಮಲೆನಾಡಿನ ಪ್ರದೇಶಗಳಿಂದ ಸಾವಿರಾರು ಮಂದಿ ಉದ್ಯೋಗವನ್ನು ಅರಸುತ್ತಾ ಹೋಗುವ ಗಲ್ಫ್ ರಾಷ್ಟ್ರಗಳಲ್ಲಿ ಸೌದಿ ಅರೇಬಿಯಾ, UAE, ಕುವೈಟ್, ಒಮಾನ್, ಖತ್ತರ್ ಹಾಗೂ ಬಹ್ರೈನ್ಗಳೆಂಬ ಆರು ರಾಷ್ಟ್ರಗಳಲ್ಲಿನ ಕೆಲವು ಪ್ರಮುಖ ನಗರಗಳಿಗೆ ತಲುಪುತ್ತಾರೆ. ಸಾಮಾನ್ಯವಾಗಿ ಕಾರ್ಮಿಕರ ಅಳಲು ಗಮನಿಸುವವರು ಯಾರೂ ಇರೋದಿಲ್ಲ ಎನ್ನುವುದು ಒಂದು ಕಹಿ ಸತ್ಯ. ಇಲ್ಲಿರುವ ಜನರಿಗೆ ಯಾರಾದರೂ ಕೆಲಸಕ್ಕಾಗಿ ಗಲ್ಫ್ಗೆ ತೆರಳಿದೆಂದರೆ ಸಾಕು, ಅದೇನೋ ಹಣ, ಅಂತಸ್ತಿನ, ಅದ್ಯಾವುದೋ ಸ್ವರ್ಗ ಲೋಕಕ್ಕೆ ತಲುಪಿರುವನೆಂದೇ ಭ್ರಮಿಸುವ ಜನರು ಸಮಾಜದಲ್ಲಿದ್ದಾರೆ. ಮರದ ಕೆಲ್ಲನ್ನು ಅಲುಗಾಡಿಸಿದಾಗ ಮಾಗಿದ ಹಣ್ಣುಗಳು ಬೀಳುವಂತೆ ಅವರಿಂದ ಸಾಕಷ್ಟು ದುಡ್ಡು ದೊರಕಬಹುದು ಎಂಬ ಹುಸಿ ನಿರೀಕ್ಷೆಯಲ್ಲಿ ಎಷ್ಟೊಂದು ಬಡಪಾಯಿಗಳ ಹಿರಿಯರು ಕನಸು ಕಾಣುತ್ತಾರೆ. ಆದರೆ ಇಂಥವರ ಮಕ್ಕಳಾದರೂ ಹೇಗೆಗೂ ಅವರಿವರ ಕೈಕಾಲು ಹಿಡಿದು ವೀಸಾ ಒಂದನ್ನು ದಕ್ಕುವಂತೆ ಮಾಡಿಕೊಂಡು ಪ್ರಮುಖವಾಗಿ ಸೌದಿ ಅರೇಬಿಯಾ, ಅಬುಧಾಬಿ, ದುಬೈಗೆ ಅಥವಾ ಇನ್ನಿತರ ರಾಷ್ಟ್ರಗಳಿಗೆ ಹಾರುತ್ತಾರೆ. ಆದರೆ ಒಮ್ಮೆ ಕೆಲಸದ ನಿಮಿತ್ತ ಅಲ್ಲಿಗೆ ಕಾಲಿಟ್ಟ ಮೇಲೆ ಅಗ್ನಿ ಪರೀಕ್ಷೆಯೇ ಅನಿವಾಸಿಯ ಜೀವಮಾನವಾಗಿ ಬಿಡುತ್ತದೆ. ವಿದೇಶದಲ್ಲಿನ ದುಬಾರಿ ಖರ್ಚಿನ ಮುಂದೆ ತನಗೆ ಬೇಕಾದಂತೆ ಖರ್ಚು ನಡೆಸಲಂತೂ ಇವರಿಗೆ ಸಾಧ್ಯವಾಗುವುದಿಲ್ಲ. ಹಾಗೊಂದು ವೇಳೆ ಮಾಡಿದರೂ ತನ್ನನ್ನೇ ನಂಬಿಕೊಂಡಿರುವ ಮನೆಯವರಿಗೆ ಕಳುಹಿಸಿಕೊಡಲು ಏನೂ ಉಳಿಯದೆಂಬ ಕಟು ಸತ್ಯ ಅಲ್ಲಿಗೆ ತೆರಳಿದ ಒಂದೆರಡು ವಾರಗಳಲ್ಲೇ ಮನದಟ್ಟಾಗುತ್ತದೆ. ತಿಂಗಳು ಕೊನೆಯಾಗುತ್ತಿದ್ದಂತೆ ಖರ್ಚಿನ ಪಟ್ಟಿ ಮನೆಯಿಂದ ಬಂದೇ ಬರುತ್ತದೆ. ಕೇಳಿದಷ್ಟು ಕಳುಹಿಸಲು ತನ್ನ ಕೈಯಲ್ಲಿಲ್ಲವಾದರೆ ಅಲ್ಲೇ ಇರುವ ಕೆಲವು ಆತ್ಮೀಯ ಗೆಳೆಯರಲ್ಲಿ ಸಾಲ ಪಡೆದು ಕಳುಹಿಸುತ್ತಾರೆ. ನಂತರದ ತಿಂಗಳಿನಲ್ಲಿ ಆ ಸಾಲ ತೀರಿಸಬಹುದೆಂಬ ಲೆಕ್ಕಾಚಾರ ಇಟ್ಕೊಂಡು ಹೀಗೆ ಸಣ್ಣ ಪುಟ್ಟ ಸಾಲ ಮಾಡಿದರೂ ಅನಂತರದ ತಿಂಗಳಲ್ಲೂ ತನ್ನ ಖರ್ಚು ಕಳೆದು ಮನಗಿ ಕಳುಹಿಸುವಾಗ ಮೊದಲ ಸಾಲ ತೀರಿಸಲಾಗದೆ ಚಟಪಡಿಸುತ್ತಾರೆ. ಸಾಲದ ಅಂಕೆ ಬೆಳೆಯುತ್ತಲೇ ಹೋಗುತ್ತದೆ. ಒಮ್ಮೆ ದುಡಿಯಲೆಂದು ವಿದೇಶಕ್ಕೆ ಕಾಲಿಟ್ಟನೆಂದರೆ ಮತ್ತೆ ಅವನಲ್ಲಿ ಕೇಳಿದಾಗೆಲ್ಲ ಇಲ್ಲ ಅನ್ನುವ ಮಾತಿರುವಂತಿಲ್ಲ. ತಾಯ್ನಾಡಲ್ಲಿ ಇದ್ದುಕೊಂಡು ಅದೆಷ್ಟೇ ಸಂಪಾದಿಸಿ ಕೂಡಿಟ್ಟವರು ವಿದೇಶದಲ್ಲಿ ಕಷ್ಟಪಡುವ ಅನಿವಾಸಿಯಷ್ಟು ಶ್ರೀಮಂತನಲ್ಲವೆಂಬ ಸಮಾಜದ ನಿಲುವು ವಿಪರ್ಯಾಸವೇ ಸರಿ. ಮದುವೆಗೆ ಸಿದ್ಧವಾಗಿರುವ ಅಕ್ಕ ತಂಗಿ ಇದ್ದರೆ ಮತ್ತೆ ಹೇಳೋದೇ ಬೇಡ, ಅವನ ಗುರಿ ಸಂಪೂರ್ಣವಾಗಿ ಕುಟುಂಬದ ಸುಧಾರಣೆ ಆಗಿರಬೇಕು. ಗಲ್ಫ್ ರಾಷ್ಟ್ರದ ಅಂದಚಂದವನ್ನು ಸವಿಯಬೇಕೆಂದರೂ ಹೊರಗಿನ ಪ್ರಪಂಚಕ್ಕೆ ಕಾಲಿಡಲು ಅಷ್ಟೇ ಖರ್ಚಿದೆ. ಸ್ಕೂಟರ್, ಬೈಕ್ ತಗೊಂಡು ಬೇಕೆಂದಾಗಲ್ಲ ಅಗತ್ಯ ವಸ್ತುಗಳ ಖರೀದಿಗಾಗಿ ಹೋಗೋಣವೆಂದರೂ ಅಂತಹ ಆಯ್ಕೆಯೇ ಅಲ್ಲಿರೋದಿಲ್ಲ. ಏನೇ ಅಗತ್ಯ ಬಂದರೂ ಟ್ಯಾಕ್ಸಿ ಮಾಡಿಕೊಂಡು ಹೋಗಿ ತರಬೇಕಷ್ಟೆ. ಅದಕ್ಕೆ ತಗಲುವ ಖರ್ಚು ನೋಡಿದರೆ ತಿಂಗಳಿಗೆ ಒಂದೋ ಎರಡೂ ಸಲ ಹೋಗಿ ತಂದ್ರಾಯಿತು ಎಂದು ಅನಿಸದೇ ಇರೋದಿಲ್ಲ. ನಾವಂದುಕೊಂಡಂತೆ ಅವರೇನು ಗಲ್ಫ್ ರಾಷ್ಟ್ರಗಳ ಅರಮನೆಯಲ್ಲಿರೋದಿಲ್ಲ. ಬಾಡಿಗೆಗೆ ಮನೆಯೊಂದನ್ನು ಪಡೆದು ತಾನೊಬ್ಬನೇ ತನ್ನಿಷ್ಟದಂತೆ ಸ್ವತಂತ್ರವಾಗಿ ಬದುಕುತ್ತಿರುವುದೂ ಅಲ್ಲ. ಹಾಗೊಂದು ವೇಳೆ ಮಾಡಿದರೂ ಸಂಬಳದಲ್ಲಿ ಉಳಿಸುವ ಬದಲು ಸಾಲಗಾರನಾಗಿ ಜೀವನ ಪೂರ್ತಿ ವಿದೇಶದಲ್ಲಿ ಒತ್ತೆಯಾಳುವಿನಂತೆ ಬಾಳಬೇಕಾಗಬಹುದು. ತಮ್ಮಂತೆ ಕೆಲಸಕ್ಕಾಗಿ ಊರಿನಿಂದ ಬಂದಿರುವ ಹಲವಾರು ಪ್ರವಾಸಿಗರು ಜೊತೆ ಸೇರಿ ರೂಮೊಂದನ್ನು ಹಂಚಿಕೊಂಡಿರುತ್ತಾರಷ್ಟೆ. ಮದುವೆ ವಯಸ್ಸು ಮೀರುವ ಮುಂಚೆ ಮದುವೆ ಮಾಡಿಕೊಳ್ಳೋಣ ಎಂದುಕೊಂಡು ಆ ಕಾರ್ಯವನ್ನು ಮನೆಯವರು ವಹಿಸಿಕೊಂಡ ಮೇಲೆ ಅವರ ಅಭಿಪ್ರಾಯಗಳಿಗೆ ತಲೆಯಾಡಿಸಬೇಕು. ವಧು ಅನ್ವೇಷಣೆಯಲ್ಲಿ ಸಫಲತೆ ಕಾಣಲು ಏನಿಲ್ಲ ಅಂದರೂ ಒಂದು ವರ್ಷವಾದರೂ ಬೇಕಾಗುತ್ತದೆ. ಕೊನೆಗೆ ಹೇಗೋ ಮದುವೆ ದಿನ ನಿಗದಿಯಾಗುತ್ತದೆ. ಆದರೆ ಸಮಯವನ್ನು ಉಳಿಸುವ ಸಲುವಾಗಿ ಮದುವೆಗೆ ಎರಡೋ ಮೂರು ದಿನ ಮುಂಚಿತವಾಗಿ ತಾಯ್ನಾಡಿಗೆ ಬಂದಿಳಿಯುತ್ತಾನೆ. ಮನೆಯವರ ಗೆಳೆಯರ ಬೇಡಿಕೆಯಂತೆ ಊರಿಗೆ ಬರುವಾಗ ತರಲೆಂದು ವರ್ಷಗಳಿಂದಲೇ ಖರೀದಿಸಿ ಸಂಗ್ರಹಿಸಿಡುವಾಗ ಅವನಿಗೆ ಗೊತ್ತಿರೋದಿಲ್ಲ, ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷವೆಂಬಂತೆ ತುಂಬಿಸಿಕೊಂಡೊಯ್ಯುವ ಈ ಪೆಟ್ಟಿಗೆ ಕ್ಷಣಾರ್ಧದಲ್ಲಿ ಹಂಚಿ ಖಾಲಿಯಾಗಲಿದೆ ಎಂದು. ತನ್ನೆಲ್ಲ ಇಷ್ಟ ಮತ್ತು ಕಷ್ಟಗಳನ್ನೆಲ್ಲ ಬದಿಗೊತ್ತಿ ಅನಿವಾಸಿಯು ಯಂತ್ರ ಮಾನವನಂತೆ ಹುಟ್ಟೂರಿಗೆ ಬರುತ್ತಾನೆ. ತಾನು ಕಳುಹಿಸಿಕೊಡುತ್ತಿದ್ದ ದುಡ್ಡನ್ನು ನಿಭಾಯಿಸಲೆಂದೇ ಮನೆಯೊಳಗೊಬ್ಬ ಅಣ್ಣನೋ ತಮ್ಮನೋ ಅಥವಾ ಯಾರೋ ಒಬ್ಬರಿರುತ್ತಾರೆ. ಅವರು ಖರ್ಚು ನಡೆಸುವ ರೀತಿ ನೋಡಿದರೆ ದುಡಿದು ಕಳುಹಿಸುವವನ ರಕ್ತದೊತ್ತಡ ಏರುಪೇರಾಗಬಹುದು. ಕೆಲವೊಮ್ಮೆ ಯಾರದ್ದೋ ದುಡ್ಡು ಎಲ್ಲ ಮನ ಜಾತ್ರೆ ಅನ್ನುವಂತೆ ತೋರುತ್ತದೆ. ಇದನ್ನೆಲ್ಲ ಮೂಕ ಪ್ರೇಕ್ಷಕನಂತೆ ನೋಡುತ್ತಿರಬೇಕಷ್ಟೆ. ಅದರ ಬಗ್ಗೆ ಏನೊಂದು ಅಭಿಪ್ರಾಯ ತಿಳಿಸುವಂತಿಲ್ಲ. ಖರ್ಚು ಬರುಸುತ್ತಿರುವವನೆಂದು ಏನಾದರೂ ಕುಂದುಕೊರತೆ ಕಂಡರೂ ಸುಮ್ಮನೆ ನಿಷ್ಠುರಕ್ಕೆ ಎಡೆಯಾಗದಿರದೆಂದು ಮೌನ ಪಾಲಿಸಬೇಕಷ್ಟೆ. ಮನೆಯಿಂದಲೂ ಕುಟುಂಬದಿಂದಲೂ ನಾಡಿನಿಂದಲೂ ವರ್ಷಾನುಗಟ್ಟಲೆ ನಿಕಟ ಸಂಪರ್ಕವಿಲ್ಲದಿರುವ ಕಾರಣದಿಂದ ವಿಶೇಷವಾದ ಆಪ್ತರು ಅಂತ ಹೆಚ್ಚಿನವರು ಯಾರೂ ಇರೋದಿಲ್ಲ. ತನ್ನವರ ಮುಂದೆ ತಾನೊಬ್ಬ ಪರಕೀಯನೆಂಬ ಭಾವನೆಗಳು ಕೆಲವೊಮ್ಮೆ ಕಾಡದೆಯೂ ಇರೋದಿಲ್ಲ. ಮದುವೆ ದಿನದಂದು ತಾನು ತೊಡಬೇಕಾದ ಬಟ್ಟೆಯೂ ಸಹ ಬೇರೊಬ್ಬರ ಆಯ್ಕೆಯಾಗಿರುತ್ತದೆ. ಕೇವಲ ಸಂಪಾದನೆಯಲ್ಲೇ ಮುಳುಗಿರುವ ಕಾರಣದಿಂದ
ಟ್ರೆಂಡ್ ಅನಿಸಿಕೊಂಡ ಫ್ಯಾಷನ್ ಜಗತ್ತಿನ ಪರಿಚಯವೇ ಇಲ್ಲದೆ ಬೇರೊಬ್ಬರ ಆಯ್ಕೆಯ ಮೊರೆ ಹೋಗಬೇಕಾಗುತ್ತದೆ. ಮದುಮಗನಾದ ತನ್ನನ್ನು ಹಾರೈಸಲು ಬಂದವರೆಲ್ಲ ತನ್ನ ಮನೆಯವರಿಗೆ ಪರಿಚಿತವಾದ್ದರಿಂದ ಆ ಸಮಾರಂಭದಲ್ಲೇ ಹೊಸದಾಗಿ ಅವರನ್ನೆಲ್ಲ ಪರಿಚಯಿಸಿಕೊಳ್ಳುತ್ತಾನೆ. ಪ್ರವಾಸಿ ಅಂದರೆ ಒಂದು ತರಹ ಗಾಣದೆತ್ತು ಇದ್ದಂತೆ. ದುಡಿಮೆ ಮತ್ತು ಊರಿಗೊಂದು ಕರೆ ಕೊಟ್ಟು ಮಾತನಾಡುವುದು ಮಾತ್ರ ಪ್ರವಾಸಿಗಿರುವ ಮನೋರಂಜನೆಯಾಗಿದೆ. ಕುಟುಂಬವನ್ನು ತನ್ನ ಕನಸಿನ ಗಲ್ಫ್ ರಾಷ್ಟ್ರಕ್ಕೆ ಕರೆಸಿಕೊಂಡು ಜೊತೆಯಲ್ಲೇ ನೆಮ್ಮದಿಯಿಂದ ಬದುಕಬಹುದೇನೋ ಅಂದುಕೊಂಡರೆ ತನಗೆ ಬರುವ ಸಂಬಳದಲ್ಲಿ ಉಳಿಸಲು ಆಗದೆ ತಾನು ಕಂಡ ಸುಂದರ ಮನೆಯ ಕನಸು ಕನಸಾಗಿಯೇ ಉಳಿಯಬಹುದೆಂದುಕೊಂಡು ಅದಕ್ಕೂ ಪೂರ್ಣ ವಿರಾಮ ಹಾಕಬೇಕಾಗುತ್ತದೆ. ಊರಿನಲ್ಲಿ ಸಾಮಾಜಿಕ ಕಳಕಳಿ ಹೊಂದಿರುವ ಹಲವು ಸಂಘಟನೆ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವ ಯುವಕರು ವಿದೇಶದಲ್ಲಿ ದುಡಿಯುವವರನ್ನು ತಾಯ್ನಾಡಿನ ಸಂಕಷ್ಟಕ್ಕೆ ಕೈಜೋಡಿಸಲು ಕರೆ ನೀಡುವಾಗ ಇಂತಹ ಪುಣ್ಯ ಕಾರ್ಯ ಧರ್ಮ ಕಾರ್ಯಗಳನ್ನು ಬದಿಗುತ್ತುವಂತಿಲ್ಲ, ಸ್ಪಂದಿಸಲೇಬೇಕು ಎಂಬಂತಹ ಅನಿವಾರ್ಯತೆ ಎದುರಾಗುತ್ತದೆ. ಹೋಗಲಿ, ಈ ವಿದೇಶದ ಸಹವಾಸವೇ ಬೇಡವೆಂದುಕೊಂಡು ತಾಯ್ನಾಡಲ್ಲೇ ಏನಾದರೂ ಆದಾಯದ ವ್ಯವಸ್ಥೆ ಮಾಡಿಕೊಳ್ಳೋಣವೆಂದರೆ ಯಾರ ಜೊತೆ ಸೇರಬೇಕು, ಯಾರನ್ನು ನಂಬಬೇಕು ಎಂದು ತಿಳಿಯದಾದಾಗ ಬಾವಿಯೊಳಗಿನ ಕಪ್ಪೆಗೂ ಅವನಿಗೂ ಸಾಮ್ಯತೆ ಇರುವಂತೆ ತೋರುತ್ತದೆ. ಪ್ರವಾಸಿಗನ ಭಾವನೆಯು ಅವನ ಎಲ್ಲ ಭಾವನೆಗಳನ್ನು ಕಿತ್ತುಕೊಳ್ಳುತ್ತದೆ. ಈ ಮಧ್ಯೆ ತನ್ನ ಆರೋಗ್ಯದಲ್ಲಿ ಏರುಪೇರು ಆಗುತ್ತಿದ್ದರೂ ತನ್ನನ್ನು ಬೇಟೆಯಾಡಿದ ಮುಪ್ಪಿಗೆ ದೇಹ ಶರಣಾಗಿರುವುದನ್ನು ಗಮನಿಸಲಾರದೇ ಹೋಗುತ್ತಾನೆ ಆ ನಿವಾಸಿ. ಧನ್ಯವಾದ. ಸರ ಅಲಿ ಪರ್ಲಡ್ಕ ಬರೆದಿರುವಂತಹ ಒಂದು ಸುಂದರ ಲೇಖನವಿದು.